ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮನು ಋಷಿ ಬ್ಲಾಗ್. ಇವತ್ತು ನಾನು ತುಂಬಾ ಸೂಪರ್ ಆಗಿರುವಂಥ ಮಟನ್ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಮಟನ್ ಸಾಂಬಾರ್ನ ಬಿಸಿ ಬಿಸಿ ಮುದ್ದೆ ರೈಸ್ ಜೊತೆ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ಫ್ರೆಂಡ್ಸ್. ಅದಕ್ಕಾಗಿ ಬಿಸಿ ಬಿಸಿ ಮುದ್ದೆ ರೈಸ್ ರೆಡಿಯಾಗಿದೆ. ಇವಾಗ ಸಾಂಬಾರನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮಟನ್ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಾನುಗಳು, ನಾನಿಲ್ಲಿ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ, ಸಿಪ್ಪೆಯನ್ನು ತೆಗೆದು ಒಂದು ಈರುಳ್ಳಿಯನ್ನು ತೆಕ್ಕೊಂಡಿದ್ದೀನಿ, ಎರಡು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವೆರಡನ್ನು ಚೆನ್ನಾಗಿ ತುಂಬ ಮಣ್ಣಿರೋದ್ರಿಂದ ಚೆನ್ನಾಗಿ 2-3 ಸಾರಿ ನೀರಿನಿಂದ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸು, ಒಂದು 1/2 ಸ್ಪೂನ್, 7 ರಿಂದ 8 ಲವಂಗ, 1 ಇಂಚು ಚಕ್ಕೆ, 1 ನಾಟಿ ಟೊಮೆಟೊವನ್ನು, 1 ಪೂರ್ತಿ ಟೊಮೆಟೊವನ್ನು ಇಲ್ಲಿ ತೆಕ್ಕೊಂಡಿದ್ದೀನಿ. ನಾನು ಖಾರಕ್ಕೆ ಒಣಮೆಣಸಿಕಾಯಿ, ಚಿಕ್ಕಬಳ್ಳಾಪುರದ ಒಣಮೆಣಸಿಕಾಯನ್ನು ಬಳಸ್ತಾ ಇದ್ದೀನಿ. ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟನ್ನು ಬಳಸಬಹುದು. ಇಲ್ಲಿ ನಾನು 10 ರಿಂದ 12 ಒಣಮೆಣಸಿಕಾಯನ್ನ ತೆಕ್ಕೊಂಡಿದ್ದೀನಿ, 1 7 ತೆಂಗಿನಕಾಯಿ, 2 ಸ್ಪೂನ್ ಧನಿಯಾ ಪೌಡ್ರನ್ನು ತೆಗೆದಿಟ್ಕೊಂಡಿದ್ದೀನಿ, 4 ಸ್ಪೂನ್ ಉರ್ಗಡ್ಲೆ, 1 ಸ್ಪೂನ್ ಗಸಗಸೆಯನ್ನು ತೆಕ್ಕೊಂಡಿದ್ದೀನಿ. ಒಗ್ಗರಣೆಗೆ 1/2 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಅರಿಶಿನ, 2 ಏಲಕ್ಕಿ, ಸ್ವಲ್ಪ ಎಣ್ಣೆಯನ್ನು ತೆಕ್ಕೊಂಡಿದ್ದೀನಿ. 1 ಕೆಜಿ ಮಟನನ್ನು ಚೆನ್ನಾಗಿ ತೊಳೆದು 4-5 ಸಾರಿ ತೊಳೆದಿದ್ದೀನಿ, ತೊಳೆದು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. 1 ಪಾತ್ರೆಯನ್ನು ತೆಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈ ಮಸಾಲೆ ಐಟಮ್ ಏನನ್ನು ನಾವು ತೆಕ್ಕೊಂಡಿದ್ವಿ ಅದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ, ಒಂದೊಂದೇ ಹಾಕ್ಕೊಂಡು ನಾವಿವಾಗ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿಕಾಯಿ ಹಾಕ್ತಾ ಇದ್ದೀನಿ, ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಗಸಗಸೆ, ಮೆಣಸು, ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ನಾವು 1-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮಟನನ್ನು ಸಾಮಾನ್ಯವಾಗಿ ಪ್ರೋಟೀನ್ನ ಪವರ್ ಹೌಸ್ ಅಂತ ಕರೀತಾರೆ, ಹಾಗಾಗಿ ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಇದರಿಂದ ಬೆಳವಣಿಗೆಗೆ ತುಂಬ ಉಪಯೋಗ ಆಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಉಗುರು ತ್ವಚೆಯ ಬೆಳವಣಿಗೆನೂ ತುಂಬ ಚೆನ್ನಾಗಿ ಆಗುತ್ತೆ. ಈಗ 1/2 ತೆಕ್ಕೊಂಡಿದ್ದಂತಹ 1 ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವೀಕ್ ಆಗಿರೋರಿಗೆಲ್ಲ ಮಟನನ್ನು ಕೊಡ್ತಾ ಬಂದರೆ ಅವರ ದೇಹದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ ಮೇಲೆ ನಾವು ರುಬ್ಬಬೇಕಾಗುತ್ತೆ. ಈಗ ಇದು ಕೂಲ್ ಆಗಿದೆ, ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕಡಲೆಯನ್ನು ಹುರ್ಕೊಂಡಿರಲಿಲ್ಲ, ತೆಂಗಿನಕಾಯನ್ನು ಹಾಗೆ ಇಟ್ಕೊಂಡಿದ್ವಿ, ಕಡಲೆ ಮತ್ತು ತೆಂಗಿನಕಾಯನ್ನು ಹಾಕ್ಕೊಳ್ಬೇಕು. ಕಡಲೆ ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿ, ಧನಿಯಾ ಪೌಡರ್ 2 ಸ್ಪೂನ್ ಎತ್ತಿಟ್ಟಿದ್ದರಿಂದ ಅದಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಅದು ರುಬ್ಬೋ ಅಷ್ಟರಲ್ಲಿ ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ, ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಅಂತ ಆಗಲೇ 2 ಲವಂಗ, ಸಾರಿ, ಏಲಕ್ಕಿ, ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಎಷ್ಟು ಚೆನ್ನಾಗಿ ನೀವು ಕೆಂಪಾಗಿ ಫ್ರೈ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಿ ಸ್ವಲ್ಪ ಈರುಳ್ಳಿಯನ್ನು ತುಂಬ ಬಳಸ್ತೀವಿ, ಹೆಚ್ಚಾಗಿ ಹಾಕ್ತೀವಿ, ಇಲ್ಲಿ ಈರುಳ್ಳಿಯನ್ನು ಹಾಕ್ತೀವಿ. ಆದರೆ ಮಟನ್ ಸಾಂಬಾರಿಗೆ ನೀವು ಜಾಸ್ತಿ ಈರುಳ್ಳಿ ಹಾಕಿದರೆ ಸ್ವಲ್ಪ ಹುಳಿ ಬರುತ್ತೆ, ಹಾಗಾಗಿ ಇಲ್ಲಿ 1/2 ಈರುಳ್ಳಿಯನ್ನು ಮಾತ್ರ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಮಟನನ್ನು ಹಾಕ್ತಾ ಇದ್ದೀನಿ,
ಮಟನ್ ಸ್ವಲ್ಪ ಆಗಲೇ ಕಟ್ ಮಾಡಿ ತುಂಬ ಸಮಯ ಆಗಿರುತ್ತೆ, ಹಾಗಾಗಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಎಲ್ಲ ಫಾರ್ಮ್ ಆಗಿರೋ ಚಾನ್ಸಸ್ ಇರೋದ್ರಿಂದ ಅದನ್ನು ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ಅದೆಲ್ಲ ಸಾಯುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನದಲ್ಲಿ ಮಿಸ್ ಮಾಡದೇ ಚೆನ್ನಾಗಿ ಫ್ರೈ ಮಾಡಬೇಕು, ಮತ್ತು ಅದು ನೀರಿನ ಅಂಶ ಎಲ್ಲ ಇಂಗೋವರೆಗೂ ನಾವು ಫ್ರೈ ಮಾಡಿದ್ರಷ್ಟೇ ಅದು ಹಸಿ ವಾಸನೆ ಹೋಗೋದು, ಇಲ್ಲ ಅಂದರೆ ಮಟನ್ ಹಸಿ ಹಸಿಯಾಗೆ ತಿನ್ನೋದಕ್ಕೆ ಚೆನ್ನಾಗಿ ಬರಲ್ಲ, ಬೆಂದಿದ್ರೂ ಹಸಿ ವಾಸನೆ ಹೊಡಿತಾ ಇರುತ್ತೆ. ಹಾಗಾಗಿ ನಾವು ಉಪ್ಪು ಮತ್ತು ಅರಿಶಿನದಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಟನ್ನಲ್ಲಿ ಕೊಬ್ಬಿನಂಶ ಇರುತ್ತೆ, ಫ್ಯಾಟ್ ಅಂತ ಹೇಳ್ತಾರಲ್ಲ ಅದು, ಅದನ್ನು ನಾವು ಮೊದಲೇ ಹಾಕ್ಬಿಟ್ರೆ ಅದೆಲ್ಲ ಹೀಟಿಗೆ ಕರಗೋಗುತ್ತೆ. ಹಾಗಾಗಿ ಕಡೆಯಲ್ಲಿ ಫ್ರೈ ಎಲ್ಲ ಆಗಿದೆ, ಲಾಸ್ಟ್ನಲ್ಲಿ ಒಂದು 2 ನಿಮಿಷ ಇರುವಾಗ ಹಾಕಬೇಕು. ಮಸಾಲೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೈ ಆಗುವಷ್ಟರಲ್ಲಿ. ನೋಡಿ ಇದಿನ್ನೂ ಫ್ರೈ ಆಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಸ್ವಲ್ಪನೇ ನೀರಿದೆ ನೋಡಿ, ಹೀಗೆ ನೀರೆಲ್ಲ ಇಂಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ತೆಗೆದಿಟ್ಕೊಂಡಿದ್ದಂತಹ ಕೊಬ್ಬು ಏನಿದೆ ಅದನ್ನು ಹಾಕ್ತೀನಿ. ಇದಿದ್ದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗಾಗಿ ಇದಿದ್ದರೆ ಸಾಂಬಾರಿಗೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಲಾಸ್ಟ್ ಇನ್ನೊಂದು 2 ನಿಮಿಷ ಇಳಿಸೋದಕ್ಕೆ ಮುಂಚೆ ನಾನು ಹಾಕಿ ಅದನ್ನು ಸಹ ಉಪ್ಪು ಮತ್ತು ಅರಿಶಿನದ ಜೊತೆ ಮಿಕ್ಸ್ ಆಗಲಿ ಅಂತ ಫ್ರೈ ಮಾಡಿದ್ದೀನಿ. ಫ್ರೈ ಆಗಿದೆ ಇದು. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನಾವಿವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ನಾವು ನೀರು ಹಾಕಬಾರ್ದು, ಮಸಾಲೆ ಜೊತೆ ಮಟನನ್ನು ಹುರಿಯೋದ್ರಿಂದ ಎಲ್ಲ ಮಟನಿಗೆ ಮಸಾಲೆ ತುಂಬ ಚೆನ್ನಾಗಿ ಹಿಡಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬರೀ ಮಸಾಲೆ ಜೊತೆನೇ ಮಟನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ಮಸಾಲೆದು ಹಸಿ ಸ್ಮೆಲ್ಲು ಹೋಗಿರುತ್ತೆ, ಹಸಿ ವಾಸನೆನೂ ಹೋಗಿರುತ್ತೆ. ಈಗ 1 ಲೀಟರ್ ನೀರು ತಗೊಂಡಿದ್ದೀನಿ, 1 ಲೀಟರ್ ನೀರನ್ನು ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಗಟ್ಟಿ ಮಾಡ್ಕೋಬೋದು. ಯೂಶ್ವಲಾಗಿ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ನಾನ್ ವೆಜ್ ಸಾಂಬಾರೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು, ನೋಡಿ ಮೀಡಿಯಮ್ ಆಗಿದೆ. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಸಾಕಾಗತ್ತೆ. ಎಲ್ಲವನ್ನ ಹಾಕಿದ್ದೀನಿ. ಮಟನ್ ಆಗಿರೋದ್ರಿಂದ ಎಳೆ ಮಟನ್ ಆದರೆ 2-3 ವಿಷಲ್ ಸಾಕು, ಇಲ್ಲಾಂದರೆ 4-5 ವಿಷಲ್ ಬೇಕಾಗುತ್ತೆ. ಈಗ ಮುಚ್ಚಿದ್ದೀನಿ. ನಾಲ್ಕು ವಿಷಲ್ ಆಗಿದೆ. ಇವಾಗ ತೆಗೆದು ನೋಡೋಣ ಹೇಗಾಗಿದೆ ಅಂತ ಮಟನ್ ಸಾಂಬಾರನ್ನ. ನೋಡಿ ಮೇಲೆಲ್ಲ ಎಣ್ಣೆ ತೇಲ್ತಾ ಇದೆ, ಮಟನ್ನಲ್ಲಿರುವಂತಹ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸಾಂಬಾರು ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಣ ಮಟನ್ ಹೇಗೆ ಬೆಂದಿದೆ ಅಂತ. ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ತೆಳ್ಳಗಿದೆ. ಮಟನು ಸಹ ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ ಮಟನು ಚೆನ್ನಾಗಿ ಬೆಂದಿದೆ. ಮಟನ್ ಸಾಂಬಾರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುವಂತಹ ಸ್ಪೆಷಲ್ ಮಟನ್ ಸಾಂಬಾರ್ ರೆಡಿಯಾಗಿದೆ. ಮಟನ್ನಲ್ಲಿರುವಂತಹ ಕೊಬ್ಬಿನಂಶ ಎಲ್ಲ ಕರಗಿ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಸಾಂಬಾರು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸಾಂಬಾರ್ ಜೊತೆಗೆ ಮುದ್ದೆ ರೈಸು ಜೊತೆಗೆ ಈರುಳ್ಳಿ ಇದ್ರೆ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲವೂ ರೆಡಿಯಾಗಿದೆ, ಬನ್ನಿ ಫ್ರೆಂಡ್ಸ್ ಇವತ್ತು ಮಟನ್ ಸಾಂಬಾರನ್ನ ತಿಂದು ಟೇಸ್ಟ್ ಮಾಡೋಣ. ನಾನು ಮಾಡೋ ಮಟನ್ ಸಾಂಬಾರ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಸದಾ ನಿಮ್ಮೊಂದಿಗೆ ಮನು ಋಷಿ ಲಾಗ್.